ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ನಮ್ಮ ಅಂಡರ್ ಟೇಕರ್ ಅವರ ಬಗ್ಗೆ ಮಾತಾಡದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ರಸಲ್ ಮೇನಿಯಾದಲ್ಲಿ ನಮಗೆ ಅಂಡರ್ ಟೇಕರ್ ಅವರು ನೋಡೋದಿಕ್ಕೆ ಸಿಗಬಹುದು ಅಂತ ಒಂದು ವಿಡಿಯೋದಲ್ಲಿ ನಾನೀಗ ತಿಳಿಸಿದ್ದೆ ಸೊ ಡಬ್ಡಬ್ಲ್ಯೂ ಅವರು ಈಗ ರಸಲ್ ಮೇನಿಯಾ ವರ್ಡ್ಗೆ ಅಂಡರ್ ಟೇಕರ್ ಅವ್ರನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಸೊ ಡಬ್ಡಬ್ಲ್ಯೂ ಅವರು ಒಂದು ರೀತಿ ಕನ್ಫರ್ಮ್ ಮಾಡಿದ್ದಾರೆ ಓಕೆ ರಸ ರಸಲ್ ಮೇನಿಯಾ ವರ್ಡ್ಗೆ ಅಂಡರ್ ಟೇಕರ್ ಅವರು ಬರ್ತಾ ಇದಾರೆ ಅಂತ ಬರೀ ಅಂಡರ್ ಟೇಕರ್ ಅವರು ಮಾತ್ರ ಅಲ್ಲ ಗಾಯ್ಸ್ ನಮಗೆ ಹಾಲ್ ಕೋಗನ್ ಅವರು ಕೂಡ ನೋಡೋದಕ್ಕೆ ಾರೆ ಸೊ ಡಬ್ಲ್ಯೂಇ ವರ್ಡ್ ಗೆ ತುಂಬಾ ಸೂಪರ್ ಸ್ಟಾರ್ ಗಳನ್ನ ಡಬ್ಲ್ಯೂ ಈಗಾಗಲೇ ಅನೌನ್ಸ್ ಕೂಡ ಮಾಡಿದೆ ನಮ್ಮ ಪ್ಯಾಟ್ ಮ್ಯಾಕಿ ಅವರ ಶೋಗೆ ಈಗಾಗಲೇ ನಮ್ಮ ಟ್ರಿಪಲ್ ಆಚ್ ಆಗಿ ಕೋಡಿ ರೋಡ್ಸ್ ಕೂಡ ವರ್ಲ್ಡ್ ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಬೇಲಿ ಆಗಿರಬಹುದು ಎಲೆನೈಟ್ ಆಗಿರಬಹುದು ಸೊ ಇನ್ನು ಕೂಡ ತುಂಬಾ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಗಳು ನಮಗೆ ರಸಲ್ ಮೇನಿಯ ಡಬ್ಇ ವರ್ಡ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಸೊ ಮೀಟ್ ಅಂಡ್ ಗ್ರೀಟ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಅದನ್ನು ಕೂಡ ನೋಡೋದಕ್ಕೆ ನಾನು ತುಂಬಾನೇ ಸಖತ್ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ ಎಕ್ಸ್ಪ್ರೆಷನ್ ನಮ್ಮ ಪ್ಯಾಟ್ ಮೆಕಪ್ ಶೋ ಅಲ್ಲಿ ನಮ್ಮ ಟ್ರಿಪಲ್ ಕೋಡಿ ರೋಡ್ಸ್ ಅವರು ಏನ್ ಮಾತಾಡ್ತಾರೆ ಅಂತ ನಾನಂತೂ ಕಾಯ್ತಾ ನಮ್ಮ ನಮ್ಮ ನೆಕ್ಸ್ಟ್ ಅಂಡರ್ಟೇಕರ್ ಅವರ ಬಗ್ಗೆ ರೀಸೆಂಟ್ ಆಗಿ ಇಂಟರ್ವ್ಯೂ ನಡೆಯುತ್ತೆ ಅಂಡ್ ಆ ಇಂಟರ್ವ್ಯೂ ಅಲ್ಲಿ ನಮ್ಮ ಅಂಡರ್ಟೇಕರ್ ಅವರು ತುಂಬಾ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ ಅಂತಾನೆ ಹೇಳ್ಬಹುದು ಮೊದಲನೇದಾಗಿ ಅವರು ಹೇಳ್ತಾರೆ ನನ್ನ ಸ್ಟ್ರೀಕ್ ನ ರಸಲ್ ಮೇನಿಯಾದಲ್ಲಿ ಯಾರು ಬ್ರೇಕ್ ಮಾಡಬೇಕು ಅಂತ ನನಗೆ ಆಸೆ ಇತ್ತಪ್ಪ ಅಂದ್ರೆ ಅದು ಬ್ರೇ ವಾಯಟ್ ಎಸ್ ನನಗೆ ಆಸೆ ಇದ್ದಿದ್ದು ನನ್ನ ರಸಲ್ ಮೇನಿಯಾ ಸ್ಟ್ರೀಕ್ನ ಬ್ರೇ ವೈಟ್ ಅವರು ಬ್ರೇಕ್ ಮಾಡಬೇಕಾಗಿತ್ತು ಅಂತ ಯಾಕಂದರೆ ಬ್ರೇ ವೈಟ್ ಅವರ ಕ್ಯಾರೆಕ್ಟರು ಹಾಗೆ ನನ್ನ ಕ್ಯಾರೆಕ್ಟರಲ್ಲಿ ಅಲ್ಲಿ ತುಂಬಾ ಸಿಮಿಲ್ಯಾರಿಟಿಸ್ಗಳಿದೆ ಸೊ ಬ್ರೇವೈಟ್ ಅವ್ರನ್ನ ನಾನು ನೆಕ್ಸ್ಟ್ ಅಂಡರ್ಟೇಕರ್ ಅಂತ ಅಂದ್ಕೊಂಡಿದ್ದೆ ಅದರಿಂದ ಒಂದು ಪಾಸಿಂಗ್ ದ ಟಾರ್ಚ್ ಮೂಮೆಂಟ್ನ ಕೊಡೋದಕ್ಕೋಸ್ಕರ ನನ್ನ ಒಂದು ರಸಲ್ ಮೇನಿಯಾ ಸ್ಟ್ರೀಕ್ನ ಬ್ರೇ ವೈಟ್ ಅವರ ಕೈಯಲ್ಲಿ ಬ್ರೇಕ್ ಮಾಡಿಸ್ಕೋಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು ಬಟ್ ಅದು ಯಾವುದು ನಮಗೆ ನೋಡೋದಕ್ಕೆ ಸಿಗಲಿಲ್ಲ ಯಾಕಂದರೆ ಬ್ರಾಕ್ ಲೇಸ್ನರ್ ಅವರು ನನ್ನ ರಸಲ್ ಮೇನಿಯಾ ಸ್ಟ್ರೀಕ್ ನಮ್ಮ ಬ್ರೆ ಅಂಡ್ ಹೇಳಿದ್ದಾರೆ ಓಕೆ ಅವರು ಕೂಡ ಬ್ರೇಕ್ ಮಾಡಿದ್ದು ಸಂತೋಷನೇ ಇದೆ ಬಟ್ ಬ್ರೇವ್ ಅವರು ಬ್ರೇಕ್ ಮಾಡೋದಕ್ಕೆ ನನ್ನ ಪ್ರಕಾರ ಒಂದು ಪರ್ಫೆಕ್ಟ್ ನೇಮ್ ಬ್ರೇ ವೈಟ್ ಅಂತ ನಮ್ಮ ಅಂಡರ್ ಟೇಕರ್ ಅವರು ರಿವೀಲ್ ಮಾಡಿದ್ದಾರೆ ನಿಮ್ಗೆ ಏನು ಅನ್ಸುತ್ತೆ ಬ್ರಾಕ್ ಲೇಸ್ನರ್ ಅವರಿಗಿಂತ ಬ್ರೇವ್ ಅವರು ಅಂಡರ್ಟೇಕರ್ ಅವರ ಸ್ಟ್ರೀಕ್ ನ ಬ್ರೇಕ್ ಮಾಡಿದ್ರೆ ನಮ್ಮ ಬ್ರೇವ್ ಅವರು ಎಷ್ಟು ಯಾವ ರೀತಿ ಇರ್ತಾ ಇದ್ರು ಡಬ್ಡಬ್ಲ್ಯೂ ಇಲ್ಲಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅನ್ಫಾರ್ಚುನೇಟಾಗಿ ಈಗ ನಮಗೆ ಅದು ನೋಡೋದಕ್ಕೆ ಸಿಗೋದಿಲ್ಲ ಸೊ ಇನ್ನೂ ಒಂದು ಮ್ಯಾಸಿವ್ ವಿಚಾರನ ನಮ್ಮ ಅಂಡರ್ಟೇಕರ್ ಅವರು ರಿವೀಲ್ ಮಾಡ್ತಾರೆ ಎಸ್ ನಿಮಗೆ ಇದೊಂದು ಕಾಮಿಡಿ ವಿಚಾರ ಅನ್ನಿಸ್ಬೋದು ಆ ವಿಚಾರ ಏನಪ್ಪಾ ಅಂದರೆ ನಮ್ಮ ಅಂಡರ್ಟೇಕರ್ ಟೇಕರ್ ಅವರಿಗೆ ಸೌತೆಕಾಯಿನ ನೋಡಿದ್ರೆ ಭಯ ಅಂತೆ ಎಸ್ ನೀವು ಇವಾಗ ಕೇಳಬಹುದು ಏನ್ ಗುರು ಡೆಡ್ ಮ್ಯಾನು ಎಂತ ಸ್ಕ್ಯಾರಿ ಸ್ಕ್ಯಾರಿ ವಿಚಾರಗಳು ನಮಗೆ ಅವ್ರ ಕಡೆಯಿಂದ ಡಬ್ಲ್ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಅವರಿಗೆ ಸೌತೆಕಾಯಿ ಅಂದರೆ ಭಯನಾ ಅಂತ ನೀವೇನಾದ್ರೂ ಕೇಳಿದ್ರೆ ಹೌದು ಗಾಯ್ಸ್ ನಮ್ಮ ಅಂಡರ್ಟೇಕರ್ ಅವರಿಗೆ ಒಂದು ಡಿಸಾರ್ಡರ್ ಇದೆ ಅದೇನಪ್ಪ ಅಂದ್ರೆ ನಮ್ಮ ಅಂಡರ್ಟೇಕರ್ ಅವರಿಗೆ ಸೌತೆಕಾಯಿನ ನೋಡಿದ್ರೆ ಭಯ ಇದೆ ಎಸ್ ಯಾಕೆ ನನಗೆ ಸೌತೆಕಾಯಿ ನೋಡಿದ್ರೆ ಭಯ ಆಗುತ್ತೆ ಅಂತ ನಮ್ಮ ಅಂಡರ್ಟೇಕರ್ ಅವರು ರಿವೀಲ್ ಮಾಡಿದ್ದಾರೆ ಅವರು ಹೇಳ್ತಾರೆ ಚಿಕ್ಕ ವಯಸ್ಸಲ್ಲಿ ನಾನು ಜಾಸ್ತಿ ಸೌತೆಕಾಯಿ ತಿಂದಿದ್ದೆ ಅಂಡ್ ಆ ಸೌತೆಕಾಯಿ ತಿಂದಿದ್ರಿಂದ ನನಗೆ ತುಂಬಾ ತುಂಬಾ ಕೆಟ್ಟ ಕೆಟ್ಟ ಅನುಭವ ಆಗಿತ್ತು ಅದರಿಂದ ಈಗಲೂ ಕೂಡ ನನಗೆ ಸೌತೆಕಾಯಿನ ಕಂಡ್ರೆ ತುಂಬಾ ಭಯ ಅಂತ ನಮ್ಮ ಅಂಡರ್ಟೇಕರ್ ಅವರು ರಿವೀಲ್ ಮಾಡಿದ್ದಾರೆ ಸೊ ನೀವು ಕೂಡ ಏನಾದರೂ ಅಂಡರ್ಟೇಕರ್ ಅವರು ನಿಮ್ಮ ಪಕ್ಕ ಇದ್ದರೆ ಅಂಡರ್ಟೇಕರ್ ಅವ್ರನ್ನ ನೀವೇನಾದ್ರೂ ಎದುರಿಸ್ಬೇಕು ಅಂದ್ರೆ ಅವ್ರ ಬಳಿ ಸುಮ್ಮನೆ ಹೋಗಿ ಸೌತೆಕಾಯಿ ತೋರಿಸಿ ಅವರೇ ಎದುರ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾರೆ ಲಿಟ್ರಲಿ ಅಂತ ಒಬ್ಬ ವ್ಯಕ್ತಿಗೆ ಸೌತೆಕಾಯಿ ಅಂದ್ರೆ ಭಯನ ಸೊ ಕಾಮಿಡಿ ವಿಚಾರ ಅನ್ಸುತ್ತೆ ಬಟ್ ಇದು ನಿಜವಾಗ್ಲೂ ನಮ್ಮ ಅಂಡರ್ಟೇಕರ್ ಅವರ ಲೈಫ್ ಅಲ್ಲಿ ನಡೀತಿರುವಂತಹ ವಿಚಾರನೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ರಸ್ಸಲ್ ಮೇನಿಯಾದಲ್ಲಿ ಸೆಲೆಬ್ರಿಟೀಸ್ ಗಳ ಎಂಟ್ರಿ ಬಗ್ಗೆ ಎಸ್ ತುಂಬ ಜನ ಸೆಲೆಬ್ರಿಟೀಸ್ ಗಳು ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಕ್ಕೇ ಸಿಗ್ತಾರೆ ಕೋರ್ಸ್ ಪ್ರತಿ ರಸಲ್ ಮೇನಿಯಾದಲ್ಲೂ ಕೂಡ ಡಬ್ಲ್ಯೂ ಅವರು ಸೆಲೆಬ್ರಿಟೀಸ್ ಗಳನ್ನ ಕರೆಸ್ತಾನೆ ಇರ್ತಾರೆ ಸೊ ಈಗ ಕನ್ಫರ್ಮ್ ಆಗಿರೋ ಒಂದು ನೇಮ್ ನೇಮ್ ಏನಪ್ಪಾ ಅಂದ್ರೆ ಇದು ಮೀಕ್ ಮಿಲ್ ಅವ್ರದ್ದು ಎಸ್ ಇವರು ಅಮೆರಿಕನ್ ರ್ಯಾಪರ್ ಅಂತಾನೆ ಹೇಳ್ಬಹುದು ಇವರು ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂಡ್ ಇವರು ಒಂದು ಸಾಂಗ್ ನು ಕೂಡ ಆಡಿದ್ದಾರೆ ಅಂತಾನೆ ಹೇಳ್ಬಹುದು ನಮ್ಮ ಕೋಡಿ ರೋಡ್ಸ್ ಅವರ ಫಿನಿಶ್ ದ ಸ್ಟೋರಿಗೆ ಸೊ ಅದರ ಒಂದು ಟ್ರೇಲರ್ ನು ಕೂಡ ಡಬ್ಲ್ಯೂ ಅವರು ರಿವೀಲ್ ಮಾಡಿದ್ದಾರೆ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಇವರು ಕೂಡ ರಸ್ಸಲ್ ಮೇನಿಯಾ ಫಾರ್ಟಿಯಲ್ಲಿ ಅಲ್ಲಿ ನೋಡೋದಿಕ್ಕೆ ಸಿಗ್ತಾರೆ ಸೊ ಇವರ ಕಡೆಯಿಂದನು ಕೂಡ ಒಂದು ಪರ್ಫಾರ್ಮೆನ್ಸ್ ನಾವು ರಸ್ಸಲ್ ಮೇನಿಯಾದಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದರದ್ದು ರಸಲ್ ಮೇನಿಯಾ ಫಾರ್ಟಿಯಾ ಸ್ಟೇಜ್ ಬಗ್ಗೆ ಈಗಾಗಲೇ ರಸಲ್ ಮೇನಿಯಾ ಫಾರ್ಟಿಯ ಸ್ಟೇಜ್ ಬಗ್ಗೆ ನಾನು ತುಂಬಾ ವಿಡಿಯೋಸ್ ಗಳಲ್ಲಿ ಮಾತಾಡಿದ್ದೀನಿ ಅದೇ ರೀತಿ ಫೋಟೋಸ್ ಗಳು ಕೂಡ ಲೀಕ್ ಆಗ್ತಾ ಇದೆ ಅದನ್ನೂ ಕೂಡ ನೀವು ನೋಡಿಲ್ಲ ಅಂದ್ರೆ ಕಳೆದ ವಿಡಿಯೋಸ್ ಹೋಗಿ ನೋಡಬಹುದು ಅಂಡ್ ಈಗ ರಸಲ್ ಮೇನಿಯಾ ಫಾರ್ಟಿಯ ಸ್ಟೇಜ್ ನ ಕಾನ್ಸೆಪ್ಟ್ ಆರ್ಟ್ ರಿವೀಲ್ ಆಗಿದೆ ಅಂತಾನೆ ಹೇಳ್ಬಹುದು ಅಂದ್ರೆ ಒಬ್ಬ ಫ್ಯಾನ್ಸ್ ಗಳು ರಸಲ್ ಮೇನಿಯಾ ಫಾರ್ಟಿಯ ಕಾನ್ಸೆಪ್ಟ್ ಆರ್ಟ್ ನ ಡಿಸೈನ್ ಮಾಡಿದ್ದಾರೆ ಅಂತಾನೆ ಹೇಳಬಹುದು ನೀವು ಇಲ್ಲಿ ನೋಡ್ತಾ ಇರಬಹುದು ಗೈಸ್ ನೋಡ್ತಾ ಇದ್ರೆ ಪ್ರಾಬಬ್ಲಿ ಇದೇ ರೀತಿಯ ಸ್ಟೇಜ್ ನಮಗೆ ನೋಡೋದಕ್ಕೆ ಅಂತ ಅನ್ಕೊತೀನಿ ನಾನು ಮೊದಲೇ ನಿಮಗೆ ತಿಳಿಸಿದ್ದೆ ಕ್ರೇನ್ ಅಲ್ಲಿ ರಸ್ಸೆಲ್ಮೇನಿ ಅನ್ನೋ ಒಂದು ವರ್ಡ್ಸ್ ಗಳನ್ನ ಡಬ್ ಡೊಬ್ಲಿ ಅವರು ಜೋಡಿಸ್ತಾ ಇದ್ದಾರೆ ಅಂತ ಅಂಡ್ ಇಲ್ಲೂ ಕೂಡ ಜೋಡಿಸಿದ್ದಾರೆ ಸೊ ಮಧ್ಯದಲ್ಲಿ ಏನಾದ್ರು ಎಕ್ಸೆಲ್ ಅಂತ ಡಬ್ಲ್ಯೂ ಅವ್ರ ಏನಾದ್ರು ಇಟ್ಟಿದ್ರೆ ಸಖತ್ ಆಗಿರುತ್ತೆ ಈ ಕಾನ್ಸೆಪ್ಟ್ ಆರ್ಟೆ ಎ ಎಷ್ಟು ಅದ್ಭುತವಾಗಿ ನಮಗೆ ನೋಡೋದಿಕ್ಕೆ ಸಿಗ್ತಾ ಇದೆ ಇನ್ನ ರಿಯಲ್ ಸ್ಟೇಜ್ ಯಾವ ರೀತಿ ಇರುತ್ತೆ ಗೈಸ್ ಅದ್ರಲ್ಲೂ ಕೂಡ ಕೆಲವೊಂದು ಮೂರ್ ನಾಲ್ಕು ವರ್ಷದಿಂದ ನಾವು ಬರಿ ಆರೆಂಜ್ ಕಲರ್ ಸ್ಟೇಜ್ ಹಾಗೆ ಬ್ಲೂ ಕಲರ್ ರೈಟ್ ಲೈಟಿಂಗ್ಸ್ ನೇ ನೋಡ್ಕೊಂಡು ಬರ್ತಾ ಇದೀವಿ ಆರೆಂಜ್ ಕಲರ್ ಲೈಟಿಂಗ್ಸ್ ಬ್ಲೂ ಕಲರ್ ಲೈಟಿಂಗ್ಸ್ ಹಾಗೆ ಕಲರ್ ಲೈಟಿಂಗ್ಸ್ ಹಾಗೆ ನೇರಳೆ ಕಲರ್ ಲೈಟಿಂಗ್ಸ್ ನೋಡೋದಕ್ಕೆ ಸಿಗ್ತಾ ಇದೆ ಬಟ್ ಈ ಫಾರಿ ಡಿಫರೆಂಟ್ ಆಗಿ ನಮಗೆ ಒಂದು ಗ್ರೀನ್ ಲೈಟಿಂಗ್ ಎಫೆಕ್ಟ್ ನೋಡೋದಕ್ಕೆ ಸಿಗುತ್ತೆ ಸೊ ಹೊಸ ಅಟ್ಮಾಸ್ಪಿಯರ್ ಸಖತ್ ಆಗಿರುತ್ತೆ ಈ ಬಾರಿಯ ರಸಲ್ ಮೇನಿಯ ಸ್ಟೇಜ್ ಅಂಡ್ ರಸಲ್ ಮೇನಿಯಾ ಪ್ರಾರಂಭ ಆದಾಗ ಯಾವ ರೀತಿ ನಮಗೆ ಕಾಣಿಸುತ್ತೆ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು ಇದು ರಸಲ್ ಮೇನಿಯಾ ನಡೀತಾ ಇದೆಯಲ್ಲ ಅದೇ ಸ್ಟೇಡಿಯಂ ನಿಯೂ ಬಟ್ ಇಲ್ಲಿ ಬೇರೆ ಶೋ ನಡೀತಾ ಇದೆ ಸೊ ರಸಲ್ ಮೇನಿಯಾನು ಕೂಡ ನಮಗೆ ಇದೇ ರೀತಿ ಸಿಮಿಲರ್ ಆಗಿ ಕಾಣಿಸುತ್ತೆ ಇಷ್ಟು ದೊಡ್ಡ ಸ್ಟೇಡಿಯಂ ಇಷ್ಟು ಜನಗಳು ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಿಕ್ಕೆ ಸಿಗ್ತಾರೆ ಫೀಲ್ ಮಾಡೋದಿಕ್ಕೆ ಆಗ್ತಾ ಇಲ್ಲ ನೋಡ ಇನ್ನು ಜಾಸ್ತಿ ದಿನ ಕಾಯ್ಬೇಕಾಗಿಲ್ಲ ಇನ್ನು ಒಂದೇ ಒಂದು ವಾರ ಇರೋದು ರಸಲ್ ಮೇನಿಯಾಗೆ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ನಮ್ಮ ರಾಕ್ ಅವರ ಟ್ವಿಟರ್ ಹಾಗೆ ಇನ್ಸ್ಟಾಗ್ರಾಮ್ ನ ಯಾವ ವ್ಯಕ್ತಿ ಮೇಂಟೈನ್ ಮಾಡ್ತಾ ಇದ್ದಾನೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಅನ್ಕೋತೀನಿ ನಮ್ಮ ರಾಕ್ ಅವರೇ ಮೇಂಟೇನ್ ಮಾಡ್ತಾ ಇದ್ದಾರೆ ಅಂತ ಯಾಕಂದ್ರೆ ಅವರಿಗೆ ತಮ್ಮ ಟ್ವಿಟರ್ ಹಾಗೆ ಇನ್ಸ್ಟಾಗ್ರಾಮ್ನ ಮೇಂಟೈನ್ ಮಾಡೋ ಅಷ್ಟು ಟೈಮ್ ಇಲ್ಲ ಅದಕ್ಕೋಸ್ಕರ ಯಾವಾಗ ಬೇಕೋ ಆವಾಗ ಫೋಟೋಸ್ಗಳು ಹಾಗೆ ಟ್ವೀಟ್ಗಳನ್ನ ಮಾಡ್ತಾ ಇದ್ದಾರೆ ಎಸ್ ಮಂಡೇ ನೈಟ್ ರೋಲಿ ಏನೇನಾಯಿತು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಅಂಡ್ ಅದೇ ರೀತಿ ಮಂಡೇ ನೈಟ್ ರೋ ಮುಗ್ದು ಕೂಡ ಎಷ್ಟು ದಿನ ಆಗಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಇನ್ನೇನು ನಾಳೆ ಸ್ಮ್ಯಾಕ್ ಡೌನ್ ನಡೀತಾ ಇದೆ ಸೊ ಮಂಡೇ ನೈಟ್ ರೋ ಮುಗ್ದಿ ಮಿನಿಮಮ್ ಒಂದು ಐದು ದಿನ ಆಗಿದೆ ಅಂತಾನೆ ಹೇಳ್ಬೋದು ಅಂಡ್ ಈಗ ನಮ್ಮ ರಾಕ್ ಅವರು ಮಂಡೇ ನೈಟ್ ರೋ ಬಗ್ಗೆ ಟ್ವೀಟ್ಗಳನ್ನ ಮಾಡ್ತಾ ಇದಾರೆ ನೋಡ್ತಾ ಇರಬಹುದು ನಮ್ಮ ರಾಕ್ ಅವರು ಮಂಡೆ ನೈಟ್ ರೋಲಿ ಎಂಟ್ರಿ ಕೊಟ್ಬಿಟ್ಟು ನಮ್ಮ ಕೋಡಿ ರೋಡ್ಸ್ ಅವರ ಮುಂದೆ ಫೇಸ್ ಟು ಫೇಸ್ ಆಗಿ ನಿಂತ್ಕೋತಾರಲ್ಲ ಆ ಫೇಸ್ ಆಫ್ ಆದಮೇಲೆ ನಮ್ಮ ರಾಕ್ ಅವರು ಒಂದು ಟ್ವೀಟ್ ಮಾಡಬೇಕಾಗಿರುತ್ತೆ ಟುನೈಟ್ ಐ ಆಮ್ ಗೋನಾ ಮೇಕ್ ಯು ಬ್ಲೀಡ್ ಫೈನಲ್ ಬಾಸ್ ಅಂತ ನಮ್ಮ ರಾಕ್ ಅವರು ಮಂಡ್ಯನ ಇಟ್ಟಿರೋ ಫೇಸ್ ಆಫ್ ಮುಗಿದ ಮೇಲೇ ಒಂದು ಟ್ವೀಟ್ ಮಾಡಬೇಕಾಗಿರುತ್ತೆ ಬಟ್ ಆ ಟೈಮಲ್ಲಿ ಈ ಟ್ವೀಟು ನೋಡೋದಕ್ಕೆ ಸಿಗೋದಿಲ್ಲ ಬದಲಿಗೆ ನೆನ್ನೆ ಅವರು ಈ ಒಂದು ಟ್ವೀಟ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅದಾದ ಮೇಲೆ ಇನ್ನೂ ಒಂದು ಟ್ವೀಟ್ನ ಮಾಡ್ತಾರೆ ಬ್ಯಾಕ್ಸ್ಟೇಜಲ್ಲಿ ಅಟ್ಯಾಕ್ ಎಲ್ಲದೂ ಕೂಡ ಆದಮೇಲೆ ನಮ್ಮ ರಾಕ್ ಅವರು ಈ ಒಂದು ಟ್ವೀಟ್ನ ಮಾಡಬೇಕಾಗಿತ್ತು ಬಟ್ ನಿನ್ನೆ ಒಂದು ಟ್ವೀಟ್ನ ಮಾಡಿದ್ದಾರೆ ಮ್ಯಾನ್ ಆಫ್ ಮೈ ವರ್ಲ್ಡ್ ಫೈನಲ್ ಬಾಸ್ ಅಂತ ಇದೆಲ್ಲ ಮುಗಿದ ಮೇಲೆ ಇನ್ನೂ ಒಂದು ಟ್ವೀಟ್ನ ಮಾಡ್ತಾರೆ ಐ ಡೋಂಟ್ ಹ್ಯಾವ್ ಟು ಬಿ ದಿಸ್ ವೇ ಬಟ್ ನಾವು ಇಟ್ಸ್ ದ ಓನ್ಲಿ ವೇ ಫೈನಲ್ ಬಾಸ್ ಅಂತ ನಮ್ಮ ರಾಕ್ ಅವರು ತಿಳಿಸಿದ್ದಾರೆ ನನಗೆ ಈ ದಾರಿಲಿ ಬರಬೇಕು ಅಂತ ಇಷ್ಟ ಇರಲಿಲ್ಲ ಬಟ್ ಈಗ ಉಳಿದಿರೋವಂಥದ್ದು ಇದೊಂದೇ ದಾರಿ ಅಂತ ನಮ್ಮ ರಾಕ್ ಅವರು ತಿಳಿಸಿದ್ದಾರೆ ಲಿಟ್ರಲಿ ಗಾಯಸ್ ನನಗೆ ಈ ಟ್ವೀಟ್ನ ಅವರು ಯಾವಾಗ ಬೇಕಾದರೂ ಮಾಡಲಿ ಆ ಫೋಟೋಸ್ಗಳು ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಗುರು ಸಿನಿಮಾ ಗುರು ಸಿನಿಮಾ ಎಷ್ಟು ಚೆನ್ನಾಗಿ ಅವರು ಕ್ಯಾಪ್ಚರ್ ಮಾಡಿದ್ದಾರೆ ವಿಲನ್ ವಿಲನ್ ತರ ಆ ಫೋಟೋಸ್ಗಳು ಕಾಣಿಸ್ತಾ ಇದೆ ನೀವು ಕೂಡ ಇಲ್ಲಿ ನೋಡ್ತಾ ಇರಬಹುದು ನಾನು ಒಂದೊಂದೇ ಫೋಟೋನ ಹಾಕ್ತಾ ಹೋಗ್ತೀನಿ ಲಿಟ್ರಲಿ ಗಾಯ್ಸ್ ರಾಕ್ ಅವರ ಫುಲ್ಲು ಫೀಲಿಂಗು ಅಲ್ಲಿ ಬಂದ್ಬಿಡ್ತು ನನಗೆ ಸೊ ಇದೆಲ್ಲದೂ ಕೂಡ ಅವರು ಮಂಗಳವಾರನೇ ಟ್ವೀಟ್ ಮಾಡಬೇಕಾಗಿತ್ತು ಬಟ್ ಶುಕ್ರವಾರ ಟ್ವೀಟ್ ಮಾಡ್ತಾ ಇದ್ದಾರೆ ನಾನಿವತ್ತು ನೀನು ರಕ್ತ ಬರುಸ್ತೀನಿ ಅಂತ ಒಂದು ಟ್ವೀಟ್ ಮಾಡ್ತಾರೆ ನಾನು ಹೇಳಿದ್ನಲ್ಲ ರಕ್ತ ಪರಿಸ್ತೀನಿ ಅಂತ ಅದೇ ರೀತಿ ಬರೆಸಿದೀನಿ ಅಂತ ಒಂದು ಟ್ವೀಟ್ ನ ಮಾಡ್ತಾರೆ ಮೇಲೆ ನನಗೆ ಈ ರೀತಿ ಮಾಡೋದಕ್ಕೆ ಇಷ್ಟ ಇರಲಿಲ್ಲ ಕೋಡಿ ರೋಡ್ಸ್ ಬಟ್ ಈಗ ಅದೊಂದೇ ದಾರಿ ಉಳಿದ್ರು ಅಂತ ನಮ್ಮ ರಾಕ್ ಅವರು ಇನ್ನ ಒಂದು ಟ್ವ ಮಾಡಿದ್ದಾರೆ ಅಂತ ಸಂಜೆ ವಿಡಿಯೋದಲ್ಲಿ ತಿಳಿಸ್ಕೊಳ್ತೀನಿ ಸದ್ಯಕ್ಕೆ ಇಷ್ಟು ಇವತ್ತಿನ ವಿಡಿಯೋ ವಿಡಿಯೋನೇ ಎಂಜಾಯ್ ಅಂತ ಇವತ್ತು ತುಂಬಾ ವಿಡಿಯೋಸ್ ಗಳು ಬರುತ್ತೆ ಆ ರೇಂಜ್ಗೆ ಅಪ್ಡೇಟ್ಗಳು ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬರ್ತಾ ಇಲ್ಲ ಅಂದ್ರೆ ನೋಟಿಫಿಕೇಶನ್ ಬೆಲ್ ನೆಕ್ ಸೆಟ್ ಮಾಡ್ಕೊಳ್ಳಿ ಯಾಕಂದ್ರೆ ಇದು ರಸಲ್ ಮೇನಿಯಾ ಸೀಸನ್ ಮಿಸ್ ಮಾಡ್ಕೋಬಾರದು ಅಂತ ಹೇಳ್ತಾ ಸಿ ಯು ಗಾಯ್ಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ